हलो हाय नमस्ते यूट्यूब चैनल के स्वागत नानु शंकर निलयाडी इवत्तु नानु निमगे ओंदु सुंदरवादंत ओंदु प्रवासी स्थळद परिचय माड्कोळ्ता इदीनि सुळ्ळ्य पेटेयिंद सुमारु 10 किलोमीटर क्रमिसिदाग अरंतोड एन्नुवंत ओंदु स्थळ सिगुत्ते अल्लि ओंदु द्वार सिगुत्ते आ द्वारद मुखेन 7 किलोमीटर मुंदे सागिदाग सिगुवे ऐतिहासिकवाद ओंदु देवालय तुडिकान मल्लिकार्जुन देवालय ಬಹಳಷ್ಟು ಪ್ರಕೃತಿ ರಮಣೀಯತೆಯಿಂದ ಕೂಡಿರುವಂತಹ ಈ ದೇವಾಲಯ ಸಾಕಷ್ಟು ಪುರಾಣದ ಕಥೆಗಳನ್ನು ಕೂಡ ಹೇಳುತ್ತೆ ಸರಿ ಬನ್ನಿ ನಾವು ಈಗ ನೋಡುವ ಈಗ ನಾವು ಸಾಗುತ್ತಿರುವಂತ ದಾರಿ ತುಡಿಕಾನ ಮಲ್ಲಿಕಾರ್ಜುನ ಟೆಂಪಲ್ ಸುತ್ತಲೂ ಹಚ್ಚ ಹಸಿರಾಗಿರುವಂತಹ ವಾತಾವರಣವು ನಮ್ಮ ಕಣ್ಮನ ಸೆಳೆಯುತ್ತೆ ಸುತ್ತಲೂ ಕಾಡಿನಿಂದ ಆವೃತವಾಗಿರುವಂತಹ ಪ್ರದೇಶ ಈಗ ನಾವು ಬಂದಿದ್ದೀವಿ ಇಲ್ಲಿ ತುಡಿಕಾನ ಮಲ್ಲಿಕಾರ್ಜುನ ದೇವಾಲಯ ಸುಳ್ಯ ಸೀಮೆಗೆ ಸೇರಿರುವಂತ ಈ ಒಂದು ದೇವಾಲಯ ಐತಿಹಾಸಿಕವಾಗಿ ಹಾಗೂ ಪೌರಾಣಿಕವಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ ಪ್ರಾಕೃತಿಕವಾಗಿ ರಮ್ಯತೆಯಿಂದ ಕೂಡಿರುವಂತ ಈ ದೇವಾಲಯ ಮಹಾಭಾರತ ಕಾಲದಲ್ಲಿ ಕಣ್ವ ಮಹರ್ಷಿಗಳ ಆಶ್ರಮವಾಗಿತ್ತು ಎನ್ನುವುದು ಇಲ್ಲಿಯವರ ನಂಬಿಕೆ ಪಾಂಡವರು ವನವಾಸ ಕಾಲದಲ್ಲಿ ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಜಂಬೂಫಲದ ಸತ್ವ ಪರೀಕ್ಷೆ ಕೂಡ ಇದೇ ಸ್ಥಳದಲ್ಲಿ ನಡೆದಿದೆ ಎನ್ನುವುದು ಇತಿಹಾಸಕಾರರ ಅಂಬೋಳ ಎಷ್ಟೋ ವರ್ಷಗಳ ನಂತರ ಅರ್ಜುನ ಈ ಜಾಗದಲ್ಲಿ ಬಂದು ತಪಸ್ಸು ಮಾಡುತ್ತಾನೆ ಈ ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ದೇವರಗುಂಡಿ ಎನ್ನುವಂತಹ ಸ್ಥಳವಿದೆ ಆ ಸ್ಥಳದಲ್ಲಿ ಅರ್ಜುನ ತಪಸ್ಸು ಮಾಡಿದ್ದಾನೆ ಎನ್ನುವಂತ ಪ್ರತೀತಿ ಇದೆ ಅಲ್ಲಿಗೆ ಶಿವನು ಕಿರಾತಕನ ವೇಷದಲ್ಲಿ ಬಂದು ಅರ್ಜುನನ ಸತ್ವ ಪರೀಕ್ಷೆ ಮಾಡುತ್ತಾನೆ ಈ ಮೂಲಕ ಅರ್ಜುನ ಮತ್ತು ಶಿವನಿಗೆ ಯುದ್ಧ ನಡೆಯುತ್ತೆ ಕೊನೆಗೆ ಶಿವನು ಅರ್ಜುನನ ಪರಾಕ್ರಮವನ್ನು ಮೆಚ್ಚಿ ಪಾಶುಪತಾಸ್ತ್ರವನ್ನು ನೀಡಿದ ಸ್ಥಳ ಕೂಡ ಇದೇ ದೇವರಗುಂಡಿ ಎಂದು ಹೇಳಲಾಗುತ್ತಿದೆ ತದನಂತರ ಶಿವನು ಲಿಂಗರೂಪಿಯಾಗಿ ಆ ದೇವರಗುಂಡಿಯಲ್ಲಿ ನೆಲೆಗೊಳ್ಳುತ್ತಾನೆ ಕಾಲಕ್ರಮೇಣ ಆ ಲಿಂಗ ಮಣ್ಣಿನಡಿಯಲ್ಲಿ ಹೂತು ಹೋಗುತ್ತೆ ಎಷ್ಟೋ ವರ್ಷಗಳ ನಂತರ ಮಲ್ಲಿ ಎನ್ನುವ ಕಾಡ ಹೆಂಗಸು ಹುಲ್ಲು ತರಲಿಕ್ಕೆ ಆ ಗುಂಡಿ ಹತ್ರ ಹೋಗುತ್ತಾಳೆ ಹುಲ್ಲನ್ನು ಕೊಯ್ಯುತ್ತಿರುವಾಗ ಅವಳ ಕತ್ತಿ ಶಿವಲಿಂಗಕ್ಕೆ ತಾಗಿ ಧಾರಾಕಾರವಾಗಿ ರಕ್ತ ಸುರಿಯಲಾರಂಭಿಸುತ್ತದೆ ಇದರಿಂದ ಗಾಬರಿಗೊಂಡ ಆ ಮಲ್ಲಿ ಎನ್ನುವಂಥ ಕಾಡ ಹೆಂಗಸು ನೇರವಾಗಿ ಕೆಳಗೆ ಇದ್ದಂತಹ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸುತ್ತಾಳೆ ಕಣ್ವ ಮಹರ್ಷಿಗಳು ಆ ಸ್ಥಳಕ್ಕೆ ಬಂದು ತನ್ನ ಧ್ಯಾನ ದೃಷ್ಟಿಯಿಂದ ವಿಚಾರವನ್ನು ತಿಳ್ಕೊಳ್ತಾರೆ ಆ ಮೂಲಕವಾಗಿ ಅಲ್ಲಿ ಶಿವನ ಸಾನ್ನಿಧ್ಯವಿರುವುದು ಅರ್ಜುನನಿಗೆ ಅಲ್ಲಿ ಶಿವನು ಕಾಣಿಸಿಕೊಳ್ಳುವುದು ಈ ವಿಚಾರವನ್ನು ತಿಳಿಯುತ್ತಾರೆ ಅನಂತರ ಆ ಲಿಂಗವನ್ನು ತಂದು ಆಶ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಅರ್ಜುನನಿಗೆ ಸಂಬಂಧಿಸಿದ ಲಿಂಗವಾದ ಕಾರಣ ಹಾಗೆಯೇ ಆ ಲಿಂಗವನ್ನು ಮಲ್ಲಿ ಎನ್ನುವಂಥ ಕಾಳ ಹೆಂಗಸು ಕಂಡ ಕಾರಣವಾಗಿ ಇಬ್ಬರ ಹೆಸರನ್ನು ಶಾಶ್ವತವಾಗಿರಿಸಲು ಮಲ್ಲಿಕಾರ್ಜುನ ಎನ್ನುವಂಥ ನಾಮಾಂಕಿತವನ್ನು ಇಡುತ್ತಾರೆ ಸುಮಾರು 3000ಗಳಿಗಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯದಲ್ಲಿ ಮುಖ್ಯವಾಗಿ ಜನರು ಚರ್ಮ ವ್ಯಾಧಿಗಳಿಗೆ ಸಂಬಂಧಪಟ್ಟ ಹರಕೆಯನ್ನು ಹೇಳುತ್ತಾರೆ ಇಲ್ಲಿಯ ಮೀನುಗಳಿಗೆ ಹೊದಲು ಅಥವಾ ಅಕ್ಕಿಯನ್ನು ಹಾಕಿದರೆ ಚರ್ಮ ವ್ಯಾಧಿಗಳು ದೂರವಾಗುತ್ತಿದೆ ಎನ್ನುವುದು ಇಲ್ಲಿಯವರ ನಂಬಿಕೆ ಹಾಗಾಗಿ ಇಲ್ಲಿಯ ವಿಶೇಷವಾಗಿ ಇಲ್ಲಿರುವಂಥ ಮೀನುಗಳಿಗೆ ಹೊದಲು ಅಥವಾ ಅಕ್ಕಿಯನ್ನು ತಂದು ಹಾಕುತ್ತಾರೆ ಇದುವೆ ನೋಡಿ ದೇವಾಲಯದ ಪಕ್ಕದಲ್ಲಿ ಹರಿಯುತ್ತಿರುವಂಥ ಸಣ್ಣ ತೋಡು ಇಲ್ಲಿ ಸಾಕಷ್ಟು ಮೀನುಗಳನ್ನು ನೋಡಬಹುದು ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಇಲ್ಲಿಗೆ ಹರಕೆ ರೂಪದಲ್ಲಿ ಹೊದಲು ಅಥವಾ ಅಕ್ಕಿಯನ್ನು ಹಾಕುತ್ತಾರೆ ಸಾಮಾನ್ಯವಾಗಿ ಏಪ್ರಿಲ್ ಮಾರ್ಚ್
ಈ ತಿಂಗಳಲ್ಲಿ ಇಲ್ಲಿ ಸಾಕಷ್ಟು ಮೀನುಗಳನ್ನು ನೋಡಬಹುದು. ಮಳೆಗಾಲದಲ್ಲಿ ಬಂದರೆ ತುಂಬ ನೀರು ಇರುವ ಕಾರಣ ಮೀನುಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಹಾಗೆ ಮೇ ಕೊನೆಗೆ ಬಂದಾಗ ಕೂಡ ಇಲ್ಲಿ ಸಾಕಷ್ಟು ಮೀನುಗಳನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದರೆ ನೀರಿನ ಪ್ರಮಾಣ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಮೀನುಗಳೆಲ್ಲ ದೂರದಲ್ಲಿರುವಂಥ ಮೇಲಿರುವಂಥ ದೇವರ ಗುಂಡಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಅಲ್ಲೊಂದು ಸಣ್ಣ ಡ್ಯಾಮ್ ಥರ ಕಟ್ಟಿ ನೀರನ್ನು ಶೇಖರಣೆ ಮಾಡುವಂಥ ಒಂದು ಕಾರ್ಯ ಕೂಡ ಇಲ್ಲಿ ನಡೆದಿದೆ. ಪ್ರಾಕೃತಿಕವಾಗಿ ಬಹಳಷ್ಟು ಸೌಂದರ್ಯವನ್ನು ಹೊಂದಿರುವಂಥ ಈ ಸ್ಥಳ ಅಷ್ಟೇ ಪ್ರಶಾಂತವಾಗಿದೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ ಇಲ್ಲಿಯ ನಾಗವನ. ನಾಗವನ ಎಂದು ಹೇಳುವಾಗ ತುಳುನಾಡಿನ ಜನ ಒಮ್ಮೆ ಭಕ್ತಿಭಾವದಿಂದ ಕೈ ಮುಗಿಯುತ್ತಾರೆ. ಈ ನಾಗವನಗಳಿಂದಾಗಿ ಸಾಕಷ್ಟು ಜಾತಿಯ ಗಿಡಮೂಲಿಕೆಗಳು, ಮರಗಿಡಗಳು ಇನ್ನೂ ಕೂಡ ಉಳಿದಿವೆ. ಸ್ನೇಹಿತರೆ, ಇದುವರೆಗೆ ಒಂದು ಒಳ್ಳೆಯ ಪ್ರವಾಸಿ ತಾಣದ ಬಗ್ಗೆ ಪರಿಚಯ ಮಾಡಿಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.